रोटरी क्लब युवा वारद सभे निन्ने पुत्तूरिन रोटरी मनीषा हाल नडेयितु। पुत्तूरु ग्रामांतर ठाणे संप्य पोलिस स्टेशन सब इन्स्पेक्टर उदय रवि एम वै अवरु कार्यक्रम अतिथियागि भागवहिसिदरु। बळिक कॉम्पिटेटिव एग्जाम ट्राफिक रूल्स बग्गे माहिति नीडिदरु। कार्यक्रम अध्यक्षतेयन्नु रोटरियन डॉक्टर हर्षकुमार रै वहिसिदरु। कार्यदर्शी रोटरियन उमेश नायक हागू रोटरी सदस्यरु कार्यक्रम उपस्थितरिदरु। Rotarian Bharat Pai towards head table. We are extremely happy to welcome you all. ಈ ಇನ್ನು ಮುಂದಕ್ಕೆ ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಹಾಗೂ ಮುಂದೆ ಅವರನ್ನ ಪ್ರೇರೇಪಣೆಯನ್ನು ನೀಡಿ ಅಂತ ಹೇಳಿ ಕೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನನಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತಾಡಬೇಕಂತ. ಟ್ರಾಫಿಕ್ ರೂಲ್ಸ್ ನಾವು ದೈನಂದಿನ ಜೀವನದಲ್ಲಿ ನಾವು ಇವಾಗ ವಾಹನಗಳನ್ನು ಅವಲಂಬಿತ ಆಗಿರೋದೆ ಜಾಸ್ತಿ. ಈಗ ನಮ್ಮ ಭಾರತದಲ್ಲಿ ಒಂದು ಟ್ರಾಫಿಕ್ ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಇಟ್ 1988 ಅಲ್ಲಿ ಹಿಂದೆ ಕ್ರೌನ್ ಅಥವಾ ಬ್ರಿಟಿಷ್ ಕಾಲದಲ್ಲಿ ಹಲವಾರು ಕಾಯ್ದೆಗಳಿತ್ತು. ಆದರೂ ಸಹ ಮಾಡ್ರೇಟ್ ಆಗಿ ಇಂಡಿಯನ್ ಮಾಡರ್ನ್ ಸಿಸ್ಟಮಲ್ಲಿ ಇಂಡಿಯನ್ ಮೋಟಾರ್ ವೆಹಿಕಲ್ ಅಂತೇಳಿ 1988 ಅಲ್ಲಿ ತರ್ತಾರೆ. ಇದರಲ್ಲಿ ಏನು ಅಂದರೆ ಟೋಟಲ್ ನಮ್ಮ ವಾಹನಗಳಿಗೆ ಲೈಸೆನ್ಸು, ಅದರಲ್ಲಿ ವಿಮೆ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಅಥವಾ ಅದರಲ್ಲಿ ನಾವು ಏನಾದರೂ ಅದರಲ್ಲಿ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದ್ರೆ ಪೆನಾಲ್ಟೀಸ್ ಆಗಿರ್ಬೋದು, ಮತ್ತು ನಮ್ಮ ಅದರಿಂದ ಆಕ್ಸಿಡೆಂಟ್ ಅಥವಾ ಇದರಲ್ಲಿ ಡ್ಯಾಮೇಜ್ ಆದರೆ ಅದರಲ್ಲಿ ಕಾಂಪನ್ಸೇಷನ್ ಆಗಿರ್ಬೋದು, ಎಲ್ಲ ಅಂಶಗಳನ್ನು ಸಹ ಇಂಡಿಯನ್ ಮೋಟಾರ್ ವೆಹಿಕಲ್ 1988 ಅಲ್ಲಿ ಅದರಲ್ಲಿ ತಂದಿದ್ದಾರೆ. ಮಿಸ್ಟರ್ ಉದಯ ರವಿ, SI ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವಾರು ಗೌರ್ಮೆಂಟ್ ಅಫೀಷಿಯಲ್ಸ್ ಇದ್ದಾರೆ, AE ಇದ್ದಾರೆ, DFO ಇದ್ದಾರೆ, ಮತ್ತು ನಿಮ್ಮ ಒಂದು ಕಾಂಪಿಟೇಟಿವ್ ಅಥವಾ ಗೌರ್ಮೆಂಟ್ ಸಿವಿಲ್ ಸರ್ವಿಸಲ್ಲಿ ಇರೋ ಕುಟುಂಬ ವರ್ಗದವರು ಇರ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇದೇನು ಕರಾವಳಿ ಭಾಗ ಆಗಿರೋದ್ರಿಂದ ಶತಮಾನ ಅಥವಾ ಒಂದು ಸಾವಿರಾರು ವರ್ಷಗಳ ಹಿಂದೆಯೇ ಒಂದು ಗ್ಲೋಬಲೈಸೇಷನ್ಗೆ ಇದು ಒಳಗಾಗಿದೆ. ಹಾಗಾಗಿ ಇಲ್ಲಿ ಈ ಪಬ್ಲಿಕ್ ಸೆಕ್ಟರ್ ಏನು ಸಿವಿಲ್ ಸರ್ವಿಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಿಸ್ನೆಸ್ ಓರಿಯೆಂಟೆಡ್ ಮೈಂಡ್ ಇದೆ, ಅಂದರೆ ಎಂಟರ್ಪ್ರೈನರ್ಶಿಪ್ ಅನ್ನೋದಿದೆ. ಹಾಗಾಗಿ ಹಲವಾರು ವರ್ಷಗಳ ಹಿಂದೆಯೇ ಇವರು ಬಾಂಬೆ ಆಗಿರ್ಬೋದು, ದುಬೈ ಆಗಿರ್ಬೋದು, ಇಂಥಲ್ಲಿ ಒಂದು ಎಂಟರ್ಪ್ರಿನರ್ಶಿಪ್ ಇರೋದ್ರಿಂದ ಇಲ್ಲಿ ಯೂತ್ಸು ಅದೇ ರೀತಿಯಲ್ಲಿ ಒಂದು ಮೋಟಿವೇಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಿವಿಲ್ ಸರ್ವಿಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ಸಲ್ಲಿ ಇಲ್ಲಿನ ಯೂತ್ಸು ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಯಾಕಂದರೆ ಇವರು ಬಿಸ್ನೆಸ್ ಮೈಂಡ್ ಜಾಸ್ತಿ ಇದೆ. ಹಾಗಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿನ ಎಲ್ಲ ರೋಟರಿ ಯುವ ಸಂಘಟನೆಯ ಸದಸ್ಯರು ಮತ್ತು ಅಧ್ಯಕ್ಷರಿಗೆ, ಹಿಂದಿನ ಒಂದು ಏನಿತ್ತು ಎರ 90s ಲೇಟ್ 80s 90s ಫಾರಿನಲ್ಲಿ ಹೋಗಿ ಒಂದು ಇಲ್ಲಿನ ಹುಡುಗರು ಒಂದು ಎಂಟರ್ಪ್ರೈನರ್ಶಿಪ್ ಹೋಟೆಲ್ ಆಗಿರ್ಬೋದು ಅಥವಾ ಯಾವುದೇ ಬಿಸ್ನೆಸ್ ಮಾಡ್ಬೋದಿತ್ತು. ಆದರೆ ಕಾಲ ಬದಲಾಗಿದೆ, ಈಗ ಫಾರಿನರ್ಸ್ ಆಗಿರ್ಬೋದು ಇತರ ಆಗಿರ್ಬೋದು ಒಂದು ಕುಟುಂಬ ಅಥವಾ ಈ ಡೆಮೋಕ್ರಸಿ ಅನ್ನೋದು ಈಗ ಪ್ರಾರಂಭ ಆಗಿದೆ. ಅಲ್ಲಿಯ ದೇಶಗಳಲ್ಲಿ ಏನಾಗಿದೆ, ಈಗ ಪಬ್ಲಿಕ್ ನಮ್ಮ ನೇಟಿವ್ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋತಾ ಇದ್ದಾರೆ. ಹಾಗಾಗಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಡಿಮೆ ಆಗ್ತಿದೆ, ಭಾರತದಿಂದ ಉದ್ಯೋಗಾವಶ ಹೆಚ್ಚು ಅವರೇ ಪಡ್ಕೋತಿದ್ದಾರೆ ಅನ್ನೋ ಒಂದು ಮನೋಭಾವ ಇತರ ದೇಶ ಅಂದರೆ ಅಬ್ರಾಡ್ಸಲ್ಲಿ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅವರು ವೀಸಾ ಕಂಡೀಷನ್ಸ್ ಆಗಿರ್ಬೋದು ಇದೆಲ್ಲ ಬದಲಾಗಿದೆ.